Hello students, welcome to Sai Study Circle. Okay, ivattu naavu yen discuss maartta idivi anta helidre ivattu internal reconstruction anno chapter na maartta idivi. See, internal reconstruction of a joint stock company idu yav subject alli barutte andre fourth semester BCom ge. Okay na, fourth semester BCom barutte. Adhe tara bere bere courses ku ide. First, internal reconstruction andre enu? What is internal reconstruction? See, internal reconstruction. Internal means what? Within the company. Within the company. Okay, na? If any changes takes place, if any rearrangement takes place, reorganization takes place, okay na, then we call it as a reconstruction. Why reconstruction is required? Yak beku reconstruction. Iga, for example, one mane katta 50 varsha agirutte, hale mane agirutte, hauda, adu vasa madodikke yogyavagirudilla. Okay, it will be not in a living condition. What we do generally? We do some reconstruction of that house property, right? Yes. Similarly, a joint stock company, if it not becomes old, we don't do reconstruction. Say, when a joint stock company in a group continuous losses na anubhavis tha idre, a company in a group continuous loss na suffer aagta idre, ella shareholders yen maartare, court ku hogtare, court ku hogibittu swami ee company namage yavade reeti aagirukanta profits kodta illa, ಪ್ರತಿ ವರ್ಷ ಲಾಸ್ ಲಾಸ್ ಅಂತ ಹೇಳ್ತಾ ಇದ್ರೆ ದೇರ್ ಇಸ್ ನೋ ಪ್ರಾಫಿಟ್ ಶೇರ್ ಇಸ್ ಗಿವಿಂಗ್, ಯಾವುದೇ ರೀತಿಯಾಗಿರ್ತಕ್ಕಂತ ಡಿವಿಡೆಂಡ್ಸ್ ಪ್ರಾಫಿಟ್ ಶೇರ್ ಅಲ್ಲಿ ಕೊಡ್ತಾ ಇಲ್ಲ ನಮ್ಗೆ. ಯಾಕೆ ಅಂದ್ರೆ ಕಂಪನಿನಲ್ಲಿ ಪ್ರಾಫಿಟೇ ಇಲ್ಲ ಅಂತ ಹೇಳ್ತಾ ಇದ್ರೆ ನಾವು ಲಿಕ್ವಿಡೇಷನ್ ಹೋಗ್ಬೇಕು ಅಂತ ಕ್ಲೋಸ್ ಮಾಡಿ ಈ ಕಂಪನಿನ ಅಂತ ಏನ್ ಮಾಡ್ತಾರೆ ಎಲ್ಲಾ ಶೇರ್ ಹೋಲ್ಡರ್ಸ್ ಅಪೀಲ್ ಮಾಡ್ತಾರೆ ಕೋರ್ಟ್ಗೆ. ಆ ಅಪೀಲ್ ಮಾಡೋದಕ್ಕೆ ಮುಂಚೆ ಈ ಕಂಪನಿಲಿ ಇರ್ತಕ್ಕಂತ ಡೈರೆಕ್ಟರ್ಸ್ ಎಲ್ಲ ಏನ್ ಮಾಡ್ತಾರೆ ಈ ಕಂಪನಿಗೆ ಫ್ಯೂಚರ್ ಅಲ್ಲಿ ನಿಯರ್ ಫ್ಯೂಚರ್ ಅಲ್ಲಿ ತುಂಬಾ ಹತ್ತಿರದ ಒಂದು ಫ್ಯೂಚರ್ ಅಲ್ಲಿ ಹೌದಾ ಒಂದು ಒಳ್ಳೆ ಭವಿಷ್ಯ ಇದೆ ಈ ಕಂಪನಿಗೆ. ಯಾವುದೋ ಒಂದು ಚೇಂಜಸ್ ಆಗುವಂತದ್ದಿದೆ, ಗವರ್ನಮೆಂಟ್ ಪಾಲಿಸಿ ಚೇಂಜ್ ಆಗುತ್ತೆ, ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರಾಡಕ್ಟ್ ಗೆ ಒಳ್ಳೆ ಬೆಲೆ ಬರುವಂತ ಚಾನ್ಸಸ್ ಇದೆ ಅಂತ ಗೊತ್ತಾಗುತ್ತೆ. ಆಗ ಈ ಕಂಪನಿನ ಏನ್ ಮಾಡೋದು, ಲಿಕ್ವಿಡೇಷನ್ ಮಾಡೋ ಬದಲಾಗಿ ಏನಾದ್ರೂ ಮಾಡಿ ಕಂಪನಿನ ಉಳಿಸ್ಕೊಳ್ಬೇಕು ಅಂದ್ರೆ ಕಂಪನಿ ಮುಂದುವರಿಬೇಕು. ಕಂಪನಿ ಮುಂದುವರಿಬೇಕು ಅಂದ್ರೆ ದುಡ್ಡು ಬೇಕು. ಈ ತರದ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ, ನೋಡಿ ಈ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ, ಶೇರ್ ಕ್ಯಾಪಿಟಲ್ ಈಕ್ವಿಟಿ 10 ಲಕ್ಷ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 ಲ್ಯಾಕ್ಸ್ ಇದೆ, ಡಿಬೆಂಚರ್ಸ್ ಹತ್ರ ಇಂದ 1 ಲ್ಯಾಕ್ ತಗೊಂಡಿದೀವಿ, ಕ್ರೆಡಿಟ್ ಆಸ್ಗೆ 1 ಲ್ಯಾಕ್ ರೂಪಾಯಿ ಕೊಡಬೇಕಾಗಿದೆ ಹೌದಾ. ಅಸೆಟ್ಸ್ ಅಲ್ಲಿ ನೋಡಿದ್ರೆ ನಮ್ಗೆ ಎಲ್ಲಾ ಅಸೆಟ್ಸ್ ಓಕೆ ಓಕೆ ಅನಿಸ್ತಾ ಇದೆ, ಆದ್ರೆ ಮೂರು ಅಸೆಟ್ಸ್ ನಮ್ ಕಣ್ಣಿಗೆ ಉಕ್ಕೋ ತರ ಇದೆ. ಅದು ಮೊದಲನೇದು ಯಾವ್ದಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಅಸೆಟ್ ಸೈಡ್ ಅಲ್ಲಿ ಇದ್ರೆ ಅದು ಏನದು ಲಾಸ್ ಅಂತ ಹೇಳಿ. ನೀವು ಈ ಬ್ಯಾಲೆನ್ಸ್ ಶೀಟ್ ನ, ಈ ಲಾಸ್ ಇರ್ತಕ್ಕಂತ ಬ್ಯಾಲೆನ್ಸ್ ಶೀಟ್ ನ ತಗೊಂಡೋಗಿ ಯಾವ್ದಾದ್ರು ಬ್ಯಾಂಕ್ ಗೆ ಸಾಲ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಕೊಡ್ತಾರ? ಖಂಡಿತ ಕೊಡೋದಿಲ್ಲ. ಯಾಕೆ ಅಂದ್ರೆ ಫಸ್ಟ್ ಪ್ರಾಫಿಟ್ ಅರ್ನ್ ಮಾಡ್ಬಿಟ್ಟು ಒಳ್ಳೆ ಬ್ಯಾಲೆನ್ಸ್ ಶೀಟ್ ತಗೊಂಬ, ಫೈನಾನ್ಶಿಯಲ್ ಪೊಸಿಷನ್ ಚೆನ್ನಾಗಿರುವಂತ ತಗೊಂಬ, ಆವಾಗ ಬೇಕಾದ್ರೆ ಯೋಚನೆ ಮಾಡ ಅಂತ ಹೇಳ್ತಾರೆ. ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ, 25,000 ರೂಪಾಯಿ ಇದೆ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಅಂತ ಇದೆ 5,25,000, ಆದ್ರೆ ಇವರು ಗುಡ್ ವಿಲ್ 50,000 ಇದೆ ಅಂತ ತೋರಿಸ್ತಾ ಇದ್ರೆ. ಗುಡ್ ವಿಲ್ ಯಾವಾಗ ಇರುತ್ತೆ ಕಂಪನಿನಲ್ಲಿ? ಪ್ರಾಫಿಟ್ ಇದ್ರೆ ಇರುತ್ತೆ. ಅಂದ್ರೆ ಇದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಯಬಿಲಿಟಿ ಸೈಡ್ ಅಲ್ಲಿ ಇದ್ದಿದ್ರೆ ಓಕೆ, ಗುಡ್ ವಿಲ್ ಏನೋ ಈ ಕಂಪನಿಲಿ ಇರಬಹುದು ಅಂತ ಹೇಳ್ಬೋದಾಗಿತ್ತು. ಹಾಗಾದ್ರೆ ಇಷ್ಟು ಅಸೆಟ್ಸ್ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ ಅಂತ ತೋರಿಸ್ತಾ ಇದೆ. ಈ ತರ ಲಾಸ್ ಆಗಿರೋ ಕಾರಣದಿಂದಾನೆ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ಸ್ ಕೊಡ್ತಾ ಇಲ್ಲ, ಡಿಬೆಂಚರ್ ಹೋಲ್ಡರ್ಸ್ ಗೆ ಸರಿಯಾಗಿ ಇಂಟ್ರೆಸ್ಟ್ ಅಮೌಂಟ್ ಕೊಡ್ತಾ ಇಲ್ಲ, ಕ್ರೆಡಿಟರ್ಸ್ ಗೆ ಅನ್ಕೊಂಡಿರೋ ಟೈಮ್ ಗೆ ಪೇಮೆಂಟ್ ಕೊಡ್ತಾ ಇಲ್ಲ ಈ ಕಂಪನಿಯವರು. ಇದರಿಂದ ಏನಾಗ್ತಾ ಇದೆ, ಕಂಪನಿ ಲಾಸ್ ಅಲ್ಲಿದೆ, ಲಿಕ್ವಿಡೇಷನ್ ಮಾಡೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಆ ಕಂಪನಿ ಡೈರೆಕ್ಟರ್ ಈ ಮುಂದಿನ ಭವಿಷ್ಯದಲ್ಲಿ ಈ ಕಂಪನಿಗೆ ಒಳ್ಳೇದಾಗೋ ಸಾಧ್ಯತೆಗಳು ಇದೆ ಅಂತ ಅನ್ಕೊಂಡು
ಎಲ್ಲರಿಗೂ ಡೈರೆಕ್ಟರ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿಬೆಂಚರ್ ಹೋಲ್ಡರ್ಸ್ ಗೆ ಕ್ರೆಡಿಟರ್ಸ್ ಗೆ ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ಮೀಟಿಂಗ್ ಕರೆದು ಕೇಳಿದ್ರು ಯಾರ್ಯಾರು ಕಂಪನಿ ಕ್ಲೋಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳಿದ್ರು ಎಲ್ಲರೂ ಕೈ ಎತ್ತಿದ್ರು ನಾವು ಕ್ಲೋಸ್ ಮಾಡ್ಬಿಡೋಣ ಸರ್ ಲಾಸ್ಟ್ ಬರ್ತಾ ಇದೆ ಮೂರು ವರ್ಷದಿಂದ ನಮ್ಗೇನು ಪ್ರಾಫಿಟ್ ಬರ್ತಾ ಇಲ್ಲ ಡಿವಿಡೆನ್ಸ್ ಬರ್ತಾ ಇಲ್ಲ ಕ್ಲೋಸ್ ಮಾಡ್ಬಿಡೋಣ ಡೈರೆಕ್ಟರ್ ಹೇಳಿದ್ರು ಆಯ್ತು ಕ್ಲೋಸ್ ಮಾಡೋಣ ಆದ್ರೆ ನಂದೊಂದು ಏನಿದೆ ರಿಕ್ವೆಸ್ಟ್ ಇದೆ ನನ್ನ ಹತ್ರ ಒಂದಷ್ಟು ಇನ್ಫಾರ್ಮೇಶನ್ ಇದೆ ಹೇಗೂ ಕಂಪನಿ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಎಷ್ಟೋ ಒಂದಷ್ಟು ದುಡ್ಡು ಬರುತ್ತೆ 10 ಲ್ಯಾಕ್ಸ್ ಗೆ ಫುಲ್ ದುಡ್ಡು ಬರದೇ ಇದ್ರು ಎಷ್ಟೋ ಒಂದಷ್ಟು ಬರುತ್ತೆ ಲಾಸ್ ಆಗುತ್ತೆ ನಿಮಗೆ ಮನೆಗೆ ಲಾಸ್ ಜೊತೆ ಹೋಗ್ಬೇಕಾಗುತ್ತೆ ಹೌದಾ ಕ್ಲೋಸ್ ಮಾಡೋ ಬದಲಾಗಿ ಓಕೆನಾ ನಾವೇನ್ ಮಾಡಂದ್ರೆ ಈ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ ಸ್ವಲ್ಪ ರೀಕನ್ಸ್ಟ್ರಕ್ಟ್ ಮಾಡೋಣ ಏನ್ ಮಾಡೋಣ ರೀಕನ್ಸ್ಟ್ರಕ್ಷನ್ ಮಾಡೋಣ ಚೇಂಜಸ್ ಮಾಡೋಣ ಏನ್ ಸರ್ ಮಾಡೋದು ಇದರಿಂದ ಏನ್ ಪ್ರಯೋಜನ ನಮಗೆ ಅಂದ್ರೆ ಮುಂದಕ್ಕೆ ಓಕೆನಾ ಮುಂದಿನ ವರ್ಷದಿಂದ ಒಳ್ಳೆ ಲಾಭ ಗಳಿಸತಕ್ಕಂತ ಸಾಧ್ಯತೆಗಳಿದೆ ಕಂಪನಿನ ಉಳಿಸ್ಕೊಳ್ಬಹುದು ಇನ್ನೊಂದು 2-3 ವರ್ಷ ಇದ್ರೆ ಒಳ್ಳೆ ಪ್ರಾಫಿಟ್ ಬಂದು ನಿಮ್ಮ ಶೇರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಬಹುದು ಡಿವಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಬಹುದು ಪ್ರಾಫಿಟ್ಸ್ ಬರೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಿದ್ರು ಸರಿ ಅಂತ ಎಲ್ಲರೂ ಯೋಚನೆ ಮಾಡೋದು ಸ್ಟಾರ್ಟ್ ಮಾಡೋದು ಎಲ್ರು ಓಕೆ ಸರ್ ಈಗ ಕಂಟಿನ್ಯೂ ಮಾಡಬೇಕು ಅಂದ್ರೆ ಕಂಪನಿನ ನಾವೇನ್ ಮಾಡಬೇಕು ಅಂತ ಕೇಳಿದ್ರು ನೀವೇನು ಮಾಡಬೇಡಿ ಈಗ ನಮ್ಮ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಫಸ್ಟ್ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಎಲ್ಲಿಂದ ಬ್ಯಾಲೆನ್ಸ್ ಶೀಟ್ ಇಂದ ತೆಗೆದಾಕಬೇಕು ಗುಡ್ವಿಲ್ ಅನ್ನ ಬ್ಯಾಲೆನ್ಸ್ ಶೀಟ್ ಇಂದ ತೆಗೆದಾಕಬೇಕು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ಬ್ಯಾಲೆನ್ಸ್ ಶೀಟ್ ಇಂದ ತೆಗೆದಾಕ್ತಿದ್ರೆ 5,25,000, 5,50,000, 6 ಲ್ಯಾಕ್ ರುಪೀಸ್ ತೆಗೆದುಬಿಟ್ರೆ ಹೌದಾ ಟೋಟಲ್ ಎಷ್ಟಿದೆ 17 ಲ್ಯಾಕ್ಸ್ ಅಸೆಟ್ಸ್ ಇದೆ ಇದರಲ್ಲಿ 6 ಲ್ಯಾಕ್ ರುಪೀಸ್ ಈ ಬ್ಯಾಡ್ ಅಸೆಟ್ಸ್ ತೆಗೆದಾಕಿದ್ರೆ ಇನ್ನೆಷ್ಟಿರುತ್ತಪ್ಪ 11 ಲ್ಯಾಕ್ಸ್ ಇರುತ್ತೆ ಆದ್ರೆ ಇಲ್ಲಿ 11 ಲ್ಯಾಕ್ಸ್ ಅಸೆಟ್ ಸೈಡ್ ಅಲ್ಲಿ ಇದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಎಷ್ಟಿದೆ 17 ಲ್ಯಾಕ್ಸ್ ಇದೆ ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ ಏನ್ ಸರ್ ಮಾಡೋದು ಅಂತ ಕೇಳಿದ್ರು ಡೈರೆಕ್ಟರ್ ಹೇಳಿದ್ರು ನೋಡಿ ನಿಮ್ಗೆ 10 ಲಕ್ಷ ಕೊಡಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕರೆಕ್ಟಾ ನೀವು ಒಂದ್ ಕೆಲಸ ಮಾಡಿ ಒಬ್ಬೊಬ್ರು 10 ರೂಪಾಯಿ ಕೊಟ್ಟಿದ್ದೀರಾ ಕರೆಕ್ಟಾ ಎಷ್ಟೆಷ್ಟು ಕೊಟ್ಟಿದ್ದೀರಾ 10 ರೂಪೀಸ್ ಕೊಟ್ಟಿದ್ದೀರಾ ಒಬ್ಬೊಬ್ರು 5 ರೂಪಾಯಿ ಬಿಟ್ಕೊಟ್ಬಿಡಿ ಸರ್ 5 ರೂಪಾಯಿ ಬಿಟ್ಕೊಟ್ರೆ ನಮಗ್ ಲಾಸ್ ಆಗುತ್ತೆ ಅಲ್ವಾ ಸರ್ ನೋಡಿ ನೀವು 5 ರೂಪಾಯಿ ಬಿಟ್ಕೊಟ್ಟಿಲ್ಲ ಅಂತ ಕೊಡಿ ಈ ಇರೋ ಅಸೆಟ್ಸ್ ನೆಲ್ಲ ಮಾರ್ಬಿಟ್ಟು ಇರೋ ಅಸೆಟ್ಸ್ ನೆಲ್ಲ ಮಾರ್ಬಿಟ್ಟು ನಿಮ್ಗೆಲ್ಲ ಲಿಕ್ವಿಡೇಷನ್ ಟೈಮ್ ನಲ್ಲಿ ಕೊಟ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಿಮಗೆ 4 ರೂಪಾಯಿ ಕೂಡ ಬರೋಲ್ಲ ಮನೆಗೆ ತಗೊಂಡೋಗೋದು 4 ರೂಪಾಯಿ ಕೂಡ ಬರೋಲ್ಲ ಅಂತ ಹೇಳುದು ಅದಕ್ಕೆ ಅಯ್ಯೋ ಮತ್ತೆ ಏನ್ ಮಾಡೋದು ಸರ್ ನೋಡಿ ಕಂಪನಿನಲ್ಲೇ ಇರಿ ಇನ್ನೊಂದು ಕಂಪನಿನ ಒಂದೊಂದು 2-3 ವರ್ಷ ಇನ್ನೊಂದು 3 ವರ್ಷ ಟೈಮ್ ಕೊಡಿ ಅವಕಾಶ ಕೊಡಿ ಓಕೆನಾ ನಾವು ಪ್ರಾಫಿಟ್ ಮಾಡಿ ತೋರಿಸ್ತೀವಿ ಅಂತ ಹೇಳುದು ಹಾಗಾದ್ರೆ ನಾವೇನ್ ಮಾಡ್ಬೇಕು ಸರ್ ಅಂತ ಹೇಳುದು ಅವ್ರು ಹೇಳಿದ್ರು ನೋಡಿ 10,000 ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದೀರಾ ತಗೊಂಡಿದ್ದೀರಾ 10 ರೂಪಾಯಿ ಕೊಟ್ಟಿದ್ದೀರಾ ಕರೆಕ್ಟಾ 10 ರೂಪಾಯಿನಲ್ಲಿ 5 ರೂಪಾಯಿನ ನೀವೇನ್ ಮಾಡಿ ಸ್ಯಾಕ್ರಿಫೈಸ್ ಮಾಡಿ ಇನ್ನು ಮುಂದೆ ನೀವು 10,000 ಶೇರ್ಸ್ ಆಫ್ 5 ರೂಪೀಸ್ ಪ್ರಕಾರ ಆಗಿ ಅಂತ ಹೇಳುದು ಎಷ್ಟು 10,000 10 ಲ್ಯಾಕ್ಸ್ ಆಗ್ಬೇಕು ಅಂದ್ರೆ 100 ರೂಪೀಸ್ ಆಗುತ್ತೆ ಓಕೆನಾ 100 ರೂಪೀಸ್ ಕೊಟ್ಟಿರ್ತಕ್ಕಂಥವ್ರು ಓಕೆನಾ 50 ರೂಪೀಸ್ ಬಿಟ್ಕೊಡಿ ಇನ್ನ ಎಷ್ಟಾಗಿರ್ತೀರಾ 50 ರೂಪೀಸ್ ಆಗಿರ್ತೀರಾ ಓಕೆನಾ ಈಗ ಇವ್ರೇನ್ ಮಾಡಿದ್ರು 50 ರೂಪೀಸ್ ಬಿಟ್ಕೊಡ್ಬೇಕಾ ಸರ್ ಆಯ್ತು ಸರ್ ಹೆಂಗ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ವಿ ಹೌದಾ 50 ರೂಪೀಸ್ ಬಿಟ್ಕೊಡ್ತೀವಿ ಸರ್ ಅಂತ ಹೇಳುದು ಈಗ 10 ಲ್ಯಾಕ್ಸ್ ಅಲ್ಲಿ ಇವರು 5 ಲ್ಯಾಕ್ಸ್ ಬಿಟ್ಕೊಟ್ರೆ ಇನ್ನೆಷ್ಟಿರುತ್ತೆ 5 ಲ್ಯಾಕ್ ರುಪೀಸ್ ಇರುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಬಂದ್ವಿ ಪ್ರಿಫರೆನ್ಸ್ ಶೇರ್ಸ್ ಹೇಳಿದ್ರು ಸರ್ ನಾವು 5,000 ಪ್ರಿಫರೆನ್ಸ್ ಶೇರ್ಸ್ ನ ಪರ್ಚೇಸ್ ಮಾಡಿದೀವಿ ಒಬ್ಬೊಬ್ರು 100 ರೂಪಾಯಿ ಕೊಟ್ಟಿದೀವಿ ನಮ್ ಕಡೆಯಿಂದ ಏನಾದ್ರು ಬೇಕಾ ಅಂತ ಹೇಳುದು ನೋಡಪ್ಪ ನೀವು ಒಬ್ಬೊಬ್ರು ಎಷ್ಟು ಬಿಟ್ಕೊಡ್ರಿ 10 ರೂಪಾಯಿ ಬಿಟ್ಕೊಡ್ತೀರಾ ಅಂತ ಹೇಳುದು ಆಯ್ತು 10 ರೂಪಾಯಿ ಬಿಟ್ಕೊಟ್ರೆ ಇನ್ ಮುಂದೆ ಇವ್ರು ಎಷ್ಟಾಗಿರ್ತಾರೆ 90 ರೂಪೀಸ್ ಒಂದ್ ಶೇರ್ ಆಗಿರ್ತಾರೆ ಹೌದಾ ಇವರು 5,000 × 10 ಅಂದ್ರೆ ಇವರು ಒಂದು 50,000 ರೂಪಾಯಿ ಬಿಟ್ಕೊಟ್ರು ಕರೆಕ್ಟಾ ಅಲ್ಲಿಗೆ 5 ಲಕ್ಷ ರೂಪಾಯಿಯಿಂದ 50,000 ಬಿಟ್ಕೊಟ್ರೆ ಏನಷ್ಟಾಯ್ತು 4.5 ಲಕ್ಷ ರೂಪಾಯಿ ಕರೆಕ್ಟಾ ಡಿವೆಂಚರ್ ಹೋಲ್ಡರ್ಸ್ ಕೇಳಿದ್ರು ಏನಪ್ಪ ನೀವೇನಾದ್ರೂ ಬಿಟ್ಕೊಡ್ತೀರಾ ಅಂತ ಕೇಳಿದ್ರು ಆಯ್ತು ಸರ್ ನಾವು 25,000 ರೂಪಾಯಿ ಬಿಟ್ಕೊಡ್ತೀವಿ ಸರ್ ಅಂತ ಹೇಳಿದ್ರು ಹಾಗಾದ್ರೆ ಇವರು 1 ಲಕ್ಷ ಇರೋದು ಎಷ್ಟಾಯ್ತು 75,000 ಆಯ್ತು ಕರೆಕ್ಟಾ ನೆಕ್ಸ್ಟ್ ಕ್ರೆಡಿಟರ್ಸ್ ಹತ್ರ ಬಂದ್ವಿ
ಕ್ರೇಟಾಸ್ ಕೇಳಿದ್ವಿ ಏನ್ರಿ ಸ್ವಾಮಿ ನೀವು ಎಷ್ಟೊಂದು ವರ್ಷದಿಂದ ನಮ್ಗೆ ಸಪ್ಲೈ ಮಾಡ್ತಾ ಇದ್ದೀರಾ ಗೂಡ್ಸ್ ನ ನಮಗೂ ನಿಮಗೂ ಒಳ್ಳೆ ಹೌದಾ ಒಳ್ಳೆ ರಿಲೇಶನ್ಶಿಪ್ ಇದೆ ಕಂಪನಿ ಕಷ್ಟದಲ್ಲಿದೆ ನೀವು ಏನಾದ್ರೂ ಬಿಟ್ಕೊಡಿ ಅಂತ ಆಯ್ತು ಸ್ವಾಮಿ ನಾವು ಒಂದ್ 25,000 ರೂಪಾಯಿ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ಹಾಗಾದ್ರೆ ಇವ್ರಿಗೆ 1 lakh ಪ್ಲೇಸ್ ಅಲ್ಲಿ ಎಷ್ಟು ಕೊಡ್ಬೇಕಾಗಿದೆ 75,000 ಕೊಡ್ಬೇಕಾಗಿದೆ ಈಗ ಇವರು 10 lakh ಇರೋರು 5 lakh ಆಗಿದ್ರೆ 5 4.5 75 17 lakh ಹೋಗಿ ಎಷ್ಟಾಯ್ತು 11 lakh ಆಯ್ತು ಸೊ ಅಂದ್ರೆ ಹೇಳ್ತಾರದು ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ ಈಗ ಕಂಪನಿ ಏನಾಯ್ತು ರೀಕನ್ಸ್ಟ್ರಕ್ಷನ್ ಆಯ್ತು ಹೌದಾ ಈ ಕಿತಾಗಿರೋ ಆಸೆಟ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಓಕೆನಾ ಲಯಬಿಲಿಟೀಸ್ ಅಲ್ಲಿ ಎಷ್ಟೋ ಜನ ನಾವು ನಮ್ಗೆ ನಾವು ಕೊಡ್ಬೇಕಾಗಿರ್ತಕ್ಕಂಥವ್ರಿಗೆಲ್ಲ ದೇ ಆರ್ ಆಲ್ ಸ್ಯಾಕ್ರಿಫೈಸ್ ಹೌದಾ ಸೊ ಆ ಸ್ಯಾಕ್ರಿಫೈಸ್ ಅಮೌಂಟ್ ಇಂದ ನಾವೇನ್ ಮಾಡ್ತೀವಿ ಒಂದು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ ಯಾವ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಸ್ ಇರೋದಿಲ್ಲ ಹೌದಾ ಆಗ ಯಾವ್ದಾದ್ರು ಬ್ಯಾಂಕ್ ತಗೊಂಡೋದ್ರೆ ಸಾಲ ಕೊಡ್ರಪ್ಪ ಅಂದ್ರೆ ಖಂಡಿತ ನಮ್ಗೇನ್ ಮಾಡ್ತಾರೆ ಸಾಲ ಕೊಡ್ತಾರೆ ಕರೆಕ್ಟ್ ಇಲ್ವೋ ಕೊಡ್ತಾರೆ ಇಲ್ವಾ ಕೊಡ್ತಾರೆ ಸೊ ಇದನ್ನೇ ನಾವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಇಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಈ ಚಾಪ್ಟರ್ ಅಂದ್ರೆ ಒಂದ್ 4-5 ಜರ್ನಲ್ ಎಂಟ್ರಿ ಬರುತ್ತೆ ಒಂದು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ ಈ ಚಾಪ್ಟರ್ ಇಂದ ಒಂದು 6 marks ಬಂದು ಒಂದು 14 marks ಬಂದು 20 marks ಗೆ ಗ್ಯಾರಂಟಿ ಕ್ವಶನ್ಸ್ ಇರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಅರ್ಥ ಆಯ್ತಾ ಯಾರು ಡೌಟ್ ಇದೆಯಾಗ ಇದರಲ್ಲಿ ಏನೂ ಇಲ್ಲ ಓಕೆನಾ ಸೊ ಈ ಚಾಪ್ಟರ್ ನ ನಾವು ಇನ್ನೂ ಒಂದ್ ಹೆಸರಲ್ಲಿ ಕರಿತೀವಿ ಅದನ್ನೇ ಕ್ಯಾಪಿಟಲ್ ರಿಡಕ್ಷನ್ ಸ್ಕೀಮ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕ್ಯಾಪಿಟಲ್ ರಿಡಕ್ಷನ್ ಸ್ಕೀಮ್ ಈ ಕ್ಯಾಪಿಟಲ್ ರಿಡಕ್ಷನ್ ಸ್ಕೀಮ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಿಟ್ಕೊಟ್ರು ಓಕೆನಾ ಏನೇನಾಯ್ತು ಅನ್ನೋದನ್ನ ನೋಡೋಣ ಸಿ ಈ ಶೇರ್ ಹೋಲ್ಡರ್ಸ್ ಡಿವೆಂಚರ್ಸ್ ಕ್ರೆಡಿಟರ್ಸ್ ಅವರೆಲ್ಲ ಏನ್ ಬಿಟ್ಕೊಡ್ತಾರೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಆ ಸ್ಯಾಕ್ರಿಫೈಸ್ ಮಾಡೋದನ್ನೆಲ್ಲ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಯಾರಿಗೆ ಯಾವ ಅಕೌಂಟ್ಗೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅರ್ಥ ಆಗ್ತಿದ್ಯಾ ಈ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ನಾವು ಎಷ್ಟೆಷ್ಟು ಕಡಿಮೆ ಮಾಡಬೇಕು ಅಸೆಸ್ ಅಂತ ನೋಡೋಣ ಓಕೆನಾ ಇದು 5 plus sorry 6 plus 14 20 marks ಗೆ ಬರ್ತಕ್ಕಂತ ಕ್ವಶನ್ ನೋಡೋಣ